Hi and hello viewers, welcome to Raman Tutorials. I'm Anila Santosh from Kodagu. Aishwarya is a charming lady. She has a smiling face. She's tall. Hey, madam, enu paata madadana bittu yenella helta idare anta tilkolbedi. Illi nanu charming, smiling, tall anta helde. Idella Aishwarya Raina quality. ಆಕೆಯ ಗುಣಗಳನ್ನು ವರ್ಣಿಸುವ ಪದಗಳು, ಇದನ್ನೇ ನಾವು ಆಬ್ಜೆಕ್ಟಿವ್ ಅಂತ ಹೇಳೋದು. ಓಕೆ, ಸೊ ಯರ್ ಚಾರ್ಮಿಂಗ್, ಸ್ಮೈಲಿಂಗ್, ಟಾಲ್ ಆರ್ ವರ್ಡ್ಸ್ ಯೂಸ್ ಟು ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ಐಶ್ವರ್ಯ ರಾಯ್. ಸೊ ದೀಸ್ ವರ್ಡ್ಸ್ ಆರ್ ಕಾಲ್ಡ್ ಆಬ್ಜೆಕ್ಟಿವ್ಸ್. ವೆಲ್ಕಮ್ ಟು ಇಂಗ್ಲಿಷ್ ಗ್ರಾಮರ್ ಲೆಸನ್. ಅಂಡ್ ಇನ್ ದಿಸ್ ಲೆಸನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಆಬ್ಜೆಕ್ಟಿವ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟಿವ್ಸ್. To get a clear idea, please watch it till the end. Let's get started. So let's see, what's an adjective? So here, adjectives are words used with nouns to add something to their meaning. They describe a noun and indicate the quality, kind, number, etc. of a person or thing represented by the noun. ನಾಮ ವಿಶೇಷಣವನ್ನು, ವಿಶೇಷವಾದ ಅರ್ಥವನ್ನು, ವಿಶೇಷತೆಯನ್ನು ಸೂಚಿಸಲು ನಾಮಪದದೊಂದಿಗೆ ಉಪಯೋಗಿಸುತ್ತಾರೆ. ಇದು ನಾಮಪದದ ಬಗ್ಗೆ ಹೆಚ್ಚು ವಿವರಣೆಯನ್ನು ಒದಗಿಸುತ್ತದೆ. ಒದಗಿಸುವುದು ಮಾತ್ರವಲ್ಲದೆ ನಾಮಪದದ ಗುಣ, ಪರಿಮಾಣ, ಅಳತೆ, ಸಂಖ್ಯೆ ಮತ್ತಿತರ ವಿಷಯಗಳನ್ನು ಸೂಚಿಸುತ್ತದೆ. ಓಕೆ, ಸೊ ಆಬ್ಜೆಕ್ಟಿವ್ಸ್ ಆರ್ ವರ್ಡ್ಸ್ ಯೂಸ್ಡ್ ವಿತ್ nouns and pronouns to add something to their meaning. It's a word used with describes. Adjectives are a word describes noun and pronoun. Nama padavanna mattu sarva namavanna describe maduva padavanna nave enanta heltivi, adjectives anta heltivi. Okay, I'll give you one example here. Arnav is a good boy. Arnav is a good boy. Okay. So Arnav is a good boy here. We are describing the quality of Arnav. Okay. By telling that he is a good boy. So good is an adjective here. So he ಪದದಲ್ಲಿ ಗುಡ್ ಅನ್ನೋದು ಅಡ್ಜೆಕ್ಟಿವ್. ಈ ಸೆಂಟೆನ್ಸಲ್ಲಿ ನಾವು ಆರ್ನವನ ಕ್ವಾಲಿಟಿಯನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ. ವಿ ಆರ್ ಡಿಸ್ಕ್ರೈಬಿಂಗ್, ನಾವು ಆರ್ನವನ ಕ್ವಾಲಿಟಿಯನ್ನು ಡಿಸ್ಕ್ರೈಬ್ ಮಾಡ್ತಿದ್ದೀವಿ. ಸೊ ಆರ್ನವನ ಕ್ವಾಲಿಟಿ ಏನು ಇಲ್ಲಿ? ಗುಡ್. ಸೊ ಇಲ್ಲಿ ಗುಡ್ ಅನ್ನೋದನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸಿ ಆರ್ನವ್ ಇಸ್ ಅ ಬಾಯ್ ಅಂತ ಹೇಳೋದರಲ್ಲಿ ಅದರಲ್ಲಿ ಯಾವ ವಿಶೇಷತೆಯೂ ಇಲ್ಲ, ಯಾವ ಸ್ಪೆಷಾಲಿಟಿ ಇಲ್ಲ. ಸೊ ಆರ್ನವ್ ಇಸ್ ಅ ಗುಡ್ ಬಾಯ್ ಅಂದರೆ, ಸೊ ಆರ್ನವನ ಸ್ಪೆಷಾಲಿಟಿ ಏನು, ಆರ್ನವನ ಕ್ವಾಲಿಟಿ ಏನು? ಗುಡ್. ಸೊ ಇದನ್ನೇ ನಾವೇನಂತ ಹೇಳ್ತೀವಿ? ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಯೆಸ್. ಸೊ ನೌ ಲೆಟ್ಸ್ ಲುಕ್ ಇನ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ ಆರ್ ಡಿವೈಡೆಡ್ ಇನ್ ಟು ವೇರಿಯಸ್ ಟೈಪ್ಸ್. ವಿ ವಿಲ್ ಲುಕ್ ಇನ್ ಟು ಸಿಕ್ಸ್ ಮೈನ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ಆರು ಅಡ್ಜೆಕ್ಟಿವ್ಸನ್ನು ಕಲಿಯುವ ಇವತ್ತಿನ ತರಗತಿಯಲ್ಲಿ. ಓಕೆ, ದ ಫಸ್ಟ್ ಒನ್ ಇಸ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಆರ್ ಡಿಸ್ಕ್ರಿಪ್ಟಿವ್ adjectives. Adjective which describe quality of a person or thing is called adjectives of quality. Athava ಗುಣವಾಚಕಗಳು ಅಂತ. ಯಾವುದೇ ಒಬ್ಬ ಮನುಷ್ಯನ ಅಥವಾ ವಸ್ತುವಿನ ಗುಣ ವಿಶೇಷತೆಯನ್ನು ವರ್ಣಿಸುವ ಪದಗಳನ್ನು ಗುಣವಾಚಕಗಳು ಎನ್ನುತ್ತಾರೆ. ಓಕೆ, ಇಸ್ ಇಟ್ ಕ್ಲಿಯರ್? ಸಿಯರ್ ಎಕ್ಸಾಂಪಲ್, ಅ ಗುಡ್ ಪರ್ಸನ್. ನಾವಿಲ್ಲಿ ಹೇಳ್ತೀವಿ ಅ ಗುಡ್ ಪರ್ಸನ್, ಅ ಪರ್ಸನ್ ಕ್ವಾಲಿಟಿ ಅ ಗುಡ್ ಪರ್ಸನ್ ಅಂತ ಹೇಳ್ತೀವಿ. ಹಾಗೆ ನಾವು ಅ ಬ್ರೇವ್ ಮ್ಯಾನ್, ಅ ನೈಸ್ ಪರ್ಸನ್, ಆ್ಯಂಡ್ ಶೀಲಾ ಇಸ್ ಅ ಫ್ರೆಂಡ್ಲಿ ನೇಬರ್, ಆರ್ನವ್ ಇಸ್ ಅ ಸ್ಟ್ರಾಂಗ್ ಮ್ಯಾನ್. ಈಗ ಈ ಸ್ಟ್ರಾಂಗ್, ಬ್ರೇವ್, ಕ್ಲೆವರ್, ನೈಸ್ ಇದೆಲ್ಲ ಕ್ವಾಲಿಟಿಯನ್ನು ಹೇಳುವ ಪದಗಳು. ಇದನ್ನು ನಾವು ಏನಂತ ಹೇಳ್ತೀವಿ? ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಥವಾ ಗುಣವಾಚಕಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇಯರ್ ದೇರ್ ಆರ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ಸ್, ಈ ಲಾಹೋರ್ ಇಸ್ ಅ ಲಾರ್ಜ್ ಸಿಟಿ. ಸೊ ಇಲ್ಲಿ ಲಾರ್ಜ್, ಲಾರ್ಜ್, ಸ್ಮಾಲ್. ಐ ಲಿವ್ ಇನ್ ಎ ಸ್ಮಾಲ್ ರೂಮ್. ಶಿ ವೇರ್ಸ್ ಅ ರೆಡ್ ಕ್ಯಾಪ್. ಅಲಿ ಇಸ್ ಅ ಬ್ರೇವ್ ಬಾಯ್. ಪರ್ವಿನ್
ಇಸ್ ಅ ವೈಸ್ ಲೇಡಿ. ಸೊ ಇಲ್ಲಿ ಲಾರ್ಜ್ 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 ಅನ್ನೋದು, ಲಾಹೋರ್ ಇಸ್ ಅ ಲಾರ್ಜ್ ಸಿಟಿ. ಸೊ ಲಾಹೋರ್ ಸಿಟಿಯ ವಿಶೇಷತೆ ಏನು, ಕ್ವಾಲಿಟಿ ಏನು, ಲಾರ್ಜ್. ಐ ಲಿವ್ ಇನ್ ಅ ಸ್ಮಾಲ್ ಹೌಸ್. ಸೊ ಈ ಸ್ಮಾಲ್ ಹೌಸ್ನ ಕ್ವಾಲಿಟಿ ಏನು, ಹೌಸ್ನ ಕ್ವಾಲಿಟಿ ಏನು ಅಲ್ಲಿ, ಸ್ಮಾಲ್. ಶಿ ವೇರ್ಸ್ ಅ ರೆಡ್ ಕ್ಯಾಪ್. ಸೊ ಈ ಕ್ಯಾಪ್ನ ವಿಶೇಷತೆ ಏನಲ್ಲಿ, ರೆಡ್ ಕ್ವಾಲಿಟಿ, ರೆಡ್. ಆಲಿ ಇಸ್ ಅ ಬ್ರೇವ್ ಬಾಯ್. ಸೊ ವಾಟ್ಸ್ ಅ ಕ್ವಾಲಿಟಿ ಆಫ್ ಆಲಿ, ಬ್ರೇವ್. ಸೊ ಬ್ರೇವ್ ಇಸ್ ದ ವರ್ಡ್ ಯೂಸ್ ಟು ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ಅಲಿ. ಸೊ ಇಲ್ಲಿ ಬ್ರೇವ್. ಪರ್ವೀನ್ ಇಸ್ ಅ ವಾಯ್ಸ್ ಲೇಡಿ. ಸೊ ವಾಟ್ ಇಸ್ ಅ ಕ್ವಾಲಿಟಿ ಆಫ್ ಪರ್ವೀನ್, ವಾಯ್ಸ್. ಸೊ ಆಕೆಯಲ್ಲಿರೋ ಗುಣ ಯಾವುದಿಲ್ಲಿ, ವಾಯ್ಸ್ ಅಂತ. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟೀಸ್. ಇಸ್ ಇಟ್ ಕ್ಲಿಯರ್? ಹಾಗೆ ಸಿಗರ್, ಐ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಸಿ, ಐ ಹ್ಯಾವ್ ಅ ನೈಸ್ ಡ್ರೆಸ್, ಐ ಹ್ಯಾವ್ ಅ ನೈಸ್ ಡ್ರೆಸ್. ಹಾಗೆ ಐ ಹ್ಯಾವ್ ಅ ರೆಡ್ ಡ್ರೆಸ್, ಐ ಹ್ಯಾವ್ ಅ ಕಾಸ್ಟ್ಲಿ ಡ್ರೆಸ್. ಈಗ ಐ ಹ್ಯಾವ್ ಅ ಡ್ರೆಸ್ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಸ್ಪೆಷಾಲಿಟಿನೂ ಇಲ್ಲ, ಯಾವ ಕ್ವಾಲಿಟಿನೂ ಇಲ್ಲ. ಐ ಹ್ಯಾವ್ ಅ ನೈಸ್ ಡ್ರೆಸ್. ಸೊ ನೈಸ್ ಅನ್ನೋದು ಇಲ್ಲಿ ಕ್ವಾಲಿಟಿಯನ್ನು ಹೇಳುತ್ತೆ. ಹಾಗೆ ಐ ಹ್ಯಾವ್ ಅ ಕಾಸ್ಟ್ಲಿ ಡ್ರೆಸ್, ಐ ಹ್ಯಾವ್ ಅ ರೆಡ್ ಡ್ರೆಸ್. ಇದನ್ನೆಲ್ಲ ನಾವೇನಂತ ಹೇಳ್ತೀವಿ, ಅಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ. ಲೆಟ್ ಸಿ ಅಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಅಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಡಿಸ್ಕ್ರೈಬ್ಸ್ ದ ಕ್ವಾಂಟಿಟಿ, ಹೌ ಮಚ್ ಆಫ್ ಅ ಥಿಂಗ್. How much? How much of a thing? Of a thing. Okay. Adjectives which describe the quantity. Adjectives which describe the quantity. How much of a thing? How much ಎಂಬುವ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತದೆ. ಯಾವುದು? Adjectives of quantity. ಯಾವುದೇ ಒಂದು ವಸ್ತುವಿನ ಪರಿಮಾಣವನ್ನು, ಅಂದರೆ ತೂಕ, ಅಳತೆ ವಿವರಿಸುವ ಪದವನ್ನು ಪರಿಮಾಣ ವಾಚಕ ಎನ್ನುತ್ತಾರೆ. ಓಕೆ, ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಸೊ ಇಲ್ಲಿ ನೋಡಿ, ಲಿಸ್ಟ್ ಕೊಟ್ಟಿದ್ದಾರೆ. ಎಸ್, ಹಾಗೆ ನೀವು ಇಲ್ಲಿ ಅ ಲಿಟಿಲ್ ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ಲಿಟಿಲ್, ಅ ಲಿಟಿಲ್, ಸಮ್, ಆಲ್, ಬೋತ್, ಸಫಿಷಿಯಂಟ್, ಎನಫ್, ಆಫ್, ಎನಿ, ಓಲ್, ಗ್ರೇಟ್, ಮಚ್, ನೋ, ಎಟ್ಸೆಟ್ರಾ. ಇದನ್ನು ನಾವು ಏನಂತ, ಈ ವರ್ಡ್ಸನ್ನು ನಾವು ಏನಂತ ಹೇಳ್ತೀವಿ, ಆಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸಿ, ದ ಚೈಲ್ಡ್ ಟುಕ್ ಸಮ್ ಮಿಲ್ಕ್. ಶಿ ಡಿಸ್ಪ್ಲೇಡ್ ಮಚ್ ಎಂಡ್ಯೂರೆನ್ಸ್. ದರ್ ಇಸ್ ನಾಟ್ ಸಫಿಷಿಯಂಟ್ ಲೈಟ್ ಇನ್ ದ ರೂಮ್. ಅ ಲಿಟಲ್ ನಾಲೆಜ್ ಇಸ್ ಡೇಂಜರಸ್. ಇಲ್ಲಿ ಸಮ್, ಮಚ್, ಸಫಿಷಿಯಂಟ್ ಆ್ಯಂಡ್ ಲಿಟಲ್ ಆರ್ ಕಾಲ್ಡ್ ಆಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ಬಿಕಾಸ್ ದೀಸ್ ವರ್ಡ್ಸ್ ಡಿಸ್ಕ್ರೈಬ್ ದ ಕ್ವಾಂಟಿಟಿ, ಹೌ ಮಚ್ ಆಫ್ ಅ ಥಿಂಗ್. ಓಕೆ, ತೂಕ ಅಳತೆಯನ್ನು ವಿವರಿಸುವ ಪದಗಳು. ಇಸ್ ಇಟ್ ಕ್ಲಿಯರ್? ಹಾಗೆ ಐ ಗಿವ್ ಯೂಸ್ ಟು ಮೋರ್ ಎಕ್ಸಾಂಪಲ್ಸ್. ಸಿ, ಐ ಹ್ಯಾವ್ ಎನಫ್ ಮನಿ ಅಂತ ನಾವೀಗ ಹೇಳ್ತೀವಿ. ಓಕೆ, ಐ ಹ್ಯಾವ್ ಎನಫ್ ಮನಿ. ಸೊ ಇಯರ್ ಎನಫ್ ಡಿಸ್ಕ್ರೈಬ್ಸ್ ದ ಕ್ವಾಂಟಿಟಿ ಆಫ್ ಮನಿ ಐ ಹ್ಯಾವ್. ಕ್ವಶನ್ ದ ಜನರಲಿ ಆನ್ಸರ್ಸ್ ಹೌ ಮಚ್ ಇನ್ ಎನಿ ಸೆಂಟೆನ್ಸಸ್. ಸೊ ಅಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಏನನ್ನು ಡಿಸ್ಕ್ರೈಬ್ ಮಾಡುತ್ತೆ, ಏನನ್ನು ಹೇಳುತ್ತೆ ಅಂದರೆ ಒಂದು ಕ್ವಶನ್ಗೆ ಆನ್ಸರ್, ಹೌ ಮಚ್ ಎಂಬುವ ಕ್ವಶನ್ಗೆ, ಎಷ್ಟು ಎಂಬ ಕ್ವಶನ್ಗೆ ಆನ್ಸರನ್ನು ಕೊಡುತ್ತೆ ಅಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಸಿ, ಐ ಹ್ಯಾವ್ ಸಮ್ ಮನಿ, ಐ ಹ್ಯಾವ್ ಲಿಟಲ್ ಮನಿ ಅಂತ ಹೇಳ್ತೀವಿ, ಐ ಹ್ಯಾವ್ ಮೋರ್ ಮನಿ. ಸೊ ರಿಮೆಂಬರ್ ದ ಡಿಫೈನ್ ದ ಕ್ವಾಂಟಿಟಿ ಆಫ್ ನೌನ್. ಕ್ವಾಂಟಿಟಿ, ನೌನ್ನ ಕ್ವಾಂಟಿಟಿ ಅಂದರೆ ಅಳತೆ ತೂಕವನ್ನು ವಿವರಿಸ್ತಾ ಇದ್ದೆ ವಿನಃ ಎಕ್ಸಾಕ್ಟ್ ಅಮೌಂಟನ್ನು ಇಲ್ಲಿ ಹೇಳ್ತಾ ಇಲ್ಲ. ಸಿ, ಐ ಹ್ಯಾವ್ ಸಮ್ ಮನಿ, ಲಿಟಲ್ ಮನಿ, ಐ ಹ್ಯಾವ್ 100 ಮನಿ, ಐ ಹ್ಯಾವ್ 200 ಮನಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? ಹಾಗೆ ಲೆಟ್ ಸಿ ವಾಟ್ ಇಸ್ ಅಬ್ಜೆಕ್ಟಿವ್ಸ್ ಆಫ್ ನಂಬರ್. ದೇ ಆರ್ ದ ವರ್ಡ್ಸ್ ಡಿಸ್ಕ್ರೈಬ್ ದ ನಂಬರ್ ಆಫ್ ನೌನ್. ಅಬ್ಜೆಕ್ಟಿವ್ಸ್ ವಿಚ್ ಡಿಸ್ಕ್ರೈಬ್ ದ ನಂಬರ್ ಆಫ್ ಅ ಪರ್ಸನ್ ಆರ್ ಥಿಂಗ್ಸ್. ನಂಬರ್ ಆಫ್ ಪರ್ಸನ್ ಆರ್ ಥಿಂಗ್ಸ್. ವ್ಯಕ್ತಿಗಳ ಅಥವಾ ವಸ್ತುಗಳ ಸಂಖ್ಯೆಯನ್ನು ಸೂಚಿಸಲು ಉಪಯೋಗಿಸುವ ಪದವನ್ನು ಸಂಖ್ಯಾವಾಚಕಗಳು ಎನ್ನುತ್ತಾರೆ. ಓಕೆ, ಹಾಗೆ ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್. ಸೊ ಅಬ್ಜೆಕ್ಟಿವ್ಸ್ ಆಫ್ ನಂಬರ್ ಆರ್ ಆಫ್ ಟೂ ಕೈಂಡ್ಸ್. ಯಾವುದೆಲ್ಲ ಕೈಂಡ್ಸ್? ಡೆಫಿನೆಟ್ ಆ್ಯಂಡ್ ಇಂಡೆಫಿನೆಟ್. ಹಾಗೆ ಡೆಫಿನೆಟಲ್ಲಿ ಎರಡು ಟೈಪ್ ಇದೆ, ಕಾರ್ಡಿನಲ್ಸ್ ಆ್ಯಂಡ್ ಆರ್ಡಿನಲ್ಸ್. ಒನ್ ಬುಕ್, ಟೂ ಬುಕ್, ತ್ರೀ ಬುಕ್, 10 books, 100 books ಅಂತೆಲ್ಲ ಹೇಳೋದನ್ನು ಕಾರ್ಡಿನಲ್ಸ್ ಅಂತ ಹೇಳ್ತೀವಿ. ಹಾಗೆ ಫಸ್ಟ್ ಬುಕ್, ಸೆಕೆಂಡ್ ಬುಕ್, ಥರ್ಡ್ ಬುಕ್,
ಟೆಂತ್ ಬುಕ್ ಅಂತೆಲ್ಲ ಹೇಳೋದನ್ನು ಆರ್ಡಿನಲ್ಸ್ ಅಂತ ಹೇಳ್ತೀವಿ. ಹಾಗೆ ಇಂಡೆಫಿನಿಟ್ ಅಂದರೆ ಮೆನಿ ಬುಕ್ಸ್, ಫ್ಯೂ ಬುಕ್ಸ್, ಆಲ್ ಬುಕ್ಸ್, ಸಮ್ ಬುಕ್ಸ್ ಅಂತ. ಅಂದರೆ ಇಲ್ಲಿ ಡೆಫಿನೆಟ್ ಇಲ್ಲ, ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಎಷ್ಟು ಪರ್ಟಿಕ್ಯುಲರ್ ಎಷ್ಟು ಬುಕ್ ಅಂತ ಗೊತ್ತಿಲ್ಲ. ಸೊ ಮೆನಿ ಬುಕ್ ಅದನ್ನು ನಾವು ಇಂಡೆಫಿನಿಟ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಹಾಗೆ ಸಿ ಯರ್, ಐ ಹ್ಯಾವ್ ಟೂ ಪೆನ್ಸ್. ಶಿ ಗಾಟ್ ಫಸ್ಟ್ ಡಿವಿಷನ್ ಇನ್ ದ ಎಕ್ಸಾಮಿನೇಷನ್. ಇಯರ್ ಆರ್ ಸಮ್ ರೈಪ್ ಮ್ಯಾಂಗೋಸ್, ಮೋಸ್ಟ್ ಬಾಯ್ಸ್ ಲೈಕ್ ಫ್ರೂಟ್ಸ್ ಅಂತ. ಸೊ ಇಲ್ಲಿ ಟೂ, ಫಸ್ಟ್, ಸಮ್ ಆ್ಯಂಡ್ ಮೋಸ್ಟ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ನಂಬರ್. ಇಲ್ಲಿ ಇಲ್ಲಿ ಟೂ ಅಂತ ಇದೆ. ಟೂ ಯಾವುದಿಲ್ಲಿ? ಟೂ ಪೆನ್ಸ್ ಅಂತ. ಇಲ್ಲಿ ಕಾರ್ಡಿನಲ್, ಆರ್ಡಿನಲ್ಲ. ಇಸ್ ಇಸ್ ಅ ಕಾರ್ಡಿನಲ್ ಆ್ಯಂಡ್ ಫಸ್ಟ್ ಇಸ್ ಅ ಆರ್ಡಿನಲ್ ಆ್ಯಂಡ್ ಸಮ್ ಇಸ್ ಇಂಡೆಫಿನಿಟ್ ನಂಬರ್. ಓಕೆ, ಇಂಡೆಫಿನಿಟ್ ಆಬ್ಜೆಕ್ಟಿವ್ಸ್ ಆಫ್ ನಂಬರ್ ಆ್ಯಂಡ್ ಯರ್ ಮೋಸ್ಟ್ ಆಲ್ಸೋ ಇಂಡೆಫಿನಿಟ್ ಆಬ್ಜೆಕ್ಟಿವ್ಸ್ ಆಫ್ ನಂಬರ್. ಇದನ್ನು ಕೇಳಲ್ಲ ಬಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗೆ ಡೆಮೋನ್ಸ್ಟ್ರೇಟಿವ್ ಆಬ್ಜೆಕ್ಟಿವ್ಸ್, ಒನ್ ದಟ್ ಪಾಯಿಂಟ್ಸ್ ಔಟ್ ವಿಚ್ ಪರ್ಸನ್ ಆರ್ ಥಿಂಗ್ ಇಸ್ ಮ್ಯಾಂಟ್. ಎಕ್ಸಾಂಪಲ್, ದಿಸ್ ಬಾಯ್, ದ್ಯಾಟ್ ಪರ್ಸನ್, ದೋಸ್ ಮ್ಯಾನ್. ಪಾಯಿಂಟ್ ಔಟ್ ಮಾಡೋದು, ದಿಸ್ ಪರ್ಸನ್, ದ್ಯಾಟ್ ಪರ್ಸನ್, ದೀಸ್ ಥಿಂಗ್ಸ್, ದೋಸ್ ಥಿಂಗ್ಸ್ ಅಂತ ಪಾಯಿಂಟ್ ಔಟ್ ಮಾಡೋದನ್ನು ಡೆಮೋನ್ಸ್ಟ್ರೇಟಿವ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ಯಾವ ವ್ಯಕ್ತಿ ಅಥವಾ ವಸ್ತುವನ್ನು ಅರ್ಥೈಸಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಉದಾಹರಣೆಗೆ, ಈ ಹುಡುಗ, ಆ ವ್ಯಕ್ತಿ, ಆ ಪುರುಷರು. ಪ್ರದರ್ಶಕ ಪದಗಳು ಅದು, ಇದು ಮತ್ತು ಇವು. ಇದನ್ನು ಪ್ರದರ್ಶಕ ವಿಶೇಷಣ ಅಥವಾ ಡೆಮಾನ್ಸ್ಟ್ರೇಟಿವ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಯು ಕೆನ್ ಸಿ ಲೈಕ್ ದಿಸ್ ಕಾರ್, ದಿಸ್ ಸೂಪ್, ದೀಸ್ ಚೇರ್ಸ್, ದೋಸ್ ಚಿಲ್ಡ್ರನ್. ಸೊ ದೀಸ್ ದೋಸ್ ಆರ್ ಯೂಸ್ ಫಾರ್ ಪ್ಲೂರಲ್ಸ್. ಇಲ್ಲಿ ನೋಡಿ, ಚೇರ್ ಪ್ಲೂರಲ್, ಚಿಲ್ಡ್ರನ್ ಪ್ಲೂರಲ್. ಓಕೆ, ಆಗ ಬಹುವಚನ. ಬಹುವಚನ ಜೊತೆ ಯೂಸ್ ಮಾಡೋ ವರ್ಡ್ಸ್ ದೀಸ್ ಆ್ಯಂಡ್ ದೋಸ್, ಆ್ಯಂಡ್ ದೀಸ್ ಆ್ಯಂಡ್ ದ್ಯಾಟ್ ಫಾರ್ ಸಿಂಗ್ಯುಲರ್ ನೌನ್ಸ್. ಇಲ್ಲಿ ನೋಡಿ, ಇಲ್ಲಿ ದಿಸ್ ಕಾರ್ ಇಸ್ ಓಲ್ಡ್ ಆ್ಯಂಡ್ ದಿಸ್ ಫ್ಲವರ್ ಇಸ್ ಗುಡ್. ಸೊ ಅಲ್ಲಿ ದಿಸ್ ದ್ಯಾಟ್ ಫ್ಲವರ್ ಇಸ್ ಗುಡ್. ಸೊ ದಿಸ್ ದ್ಯಾಟ್ ಫಾರ್ ಸಿಂಗ್ಯುಲರ್ ಅಂದರೆ ಏಕವಚನ ಜೊತೆ ಯೂಸ್ ಮಾಡೋದು. ದಿಸ್ ಆ್ಯಂಡ್ ದ್ಯಾಟ್ ಆ್ಯಂಡ್ ದೀಸ್ ಆ್ಯಂಡ್ ದೋಸ್ ಆರ್ ಯೂಸ್ಡ್ ಫಾರ್ ಪ್ಲೂರಲ್ಸ್. ಹಾಗೆ ಸಿ, ಹಾಗೆ ನಿಮಗೆ ಡೌಟ್ ಆಗುತ್ತೆ, ಡೆಮೋನ್ಸ್ಟ್ರೇಟಿವ್ ಆಬ್ಜೆಕ್ಟಿವ್ ಅಂದರೆ ಏನು? ವಾಟ್ ಇಸ್ ಡೆಮೋನ್ಸ್ಟ್ರೇಟಿವ್ ಪ್ರೊನೌನ್? ಡೆಮೋನ್ಸ್ಟ್ರೇಟಿವ್ ಆಬ್ಜೆಕ್ಟಿವ್ ಪ್ರೊನೌನ್ ಓದುವಾಗೂ ಅಲ್ಲೂ ದಿಸ್ ದ್ಯಾಟ್ ದೀಸ್ ಅಂತ ಇತ್ತು, ಇಲ್ಲೂ ಇದೆ ದಿಸ್ ದ್ಯಾಟ್ ದೀಸ್ ದೋಸ್ ಅಂತ. ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ? ಸೊ ಯಾ, ದೇರ್ ಇಸ್ ಅ ಸಿಂಪಲ್ ಟ್ರಿಕ್. ಓಕೆ, ದಿಸ್ ಪೆನ್ ಇಸ್ ಮೈನ್. ಇಲ್ಲಿ ಪೆನ್ ಅನ್ನೋದು ಇಟ್ಸ್ ಅ ನೌನ್. ಓಕೆ, ಸೊ ನೌನ್ ಮುಂದೆ ಯಾವುದಿದೆ? ದಿಸ್. ಸೊ ನಾಮಪದದ ಮುಂದೆ ದಿಸ್ ದ್ಯಾಟ್ ದೋಸ್ ಅಂತೆಲ್ಲ ಇದ್ದರೆ ಅದು ಡೆಮೋನ್ಸ್ಟ್ರೇಟಿವ್ ಆಬ್ಜೆಕ್ಟಿವ್. ಸೊ ದಿಸ್ ಇಸ್ ಮೈ ಬುಕ್. ಸೊ ಇಲ್ಲಿ ಇಸ್ ಅನ್ನೋದು ವರ್ಬ್. ಸೊ ವರ್ಬ್ನ ಮುಂದ್ಗಡೆ ದೀಸ್ ದ್ಯಾಟ್ ಅಂತೆಲ್ಲ ಇದ್ದರೆ ಅದನ್ನು ಡೆಮೋನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಓಕೆ, ನೌನ್ ಮುಂದೆ ಇದ್ದರೆ ಡೆಮೋನ್ಸ್ಟ್ರೇಟಿವ್ ಆಬ್ಜೆಕ್ಟಿವ್, ವರ್ಬ್ ಮುಂದೆ ಇದ್ದರೆ, ವರ್ಬ್ ಮುಂದೆ ದಿಸ್ ದ್ಯಾಟ್ ಇದ್ದರೆ ಡೆಮೋನ್ಸ್ಟ್ರೇಟಿವ್ ಪ್ರೊನೌನ್. ಲೆಟ್ ಸಿ ವಾಟ್ ಇಸ್ ಅನ್ ಇಂಟ್ರೋಗೇಟಿವ್ ಆಬ್ಜೆಕ್ಟಿವ್. ಆನ್ ಇಂಟ್ರೋಗೇಟಿವ್ ಆಬ್ಜೆಕ್ಟಿವ್ಸ್ ಇಸ್ ಯೂಸ್ ಟು ಆಸ್ಕ್ ಅ ಕ್ವಶನ್. ಫಾರ್ ಎಕ್ಸಾಂಪಲ್, ಹೂಸ್ ಪೆನ್ ಇಸ್ ದಿಸ್, ವಾಟ್ ಬುಕ್ ಇಸ್ ದ್ಯಾಟ್, ವಿಚ್ ಫ್ಲವರ್ ಡು ಯು ಲೈಕ್ ಬೆಸ್ಟ್ ಅಂತ. ಓಕೆ, ಸೊ ಇಲ್ಲಿ ಆಸ್ಕ್ ಅ ಕ್ವಶನ್, ಇಂಟ್ರೋಗೇಟಿವ್ ಆಬ್ಜೆಕ್ಟಿವ್ ಇಸ್ ಯೂಸ್ ಟು ಆಸ್ಕ್ ಅ ಕ್ವಶನ್. ಪ್ರಶ್ನೆಯನ್ನು ಕೇಳಲು ಪ್ರಶ್ನಾರ್ಹ ವಿಶೇಷಣವನ್ನು ಬಳಸಲಾಗುತ್ತದೆ. ಓಕೆ, ಹೂಸ್ ಪೆನ್ ಇಸ್ ದಿಸ್, ವಾಟ್ ಬುಕ್ ಇಸ್ ದ್ಯಾಟ್, ಪ್ರಶ್ನೆಯನ್ನು ಕೇಳೋದು. ವಾಚ್ ಫ್ಲವರ್, ನಾವು ದಿನನಿತ್ಯ ಪ್ರಶ್ನೆಯನ್ನು ಕೇಳ್ತೀವಿ. ಸೊ ಪ್ರಶ್ನೆಯನ್ನು ಕೇಳೋದನ್ನು ಇಂಟ್ರೋಗೇಟಿವ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ವಿಚ್ ಫ್ಲವರ್ ಡು ಯು ಲೈಕ್ ಬೆಸ್ಟ್, ವಿಚ್ ಬುಕ್ ಡು ಯು ಲೈಕ್. ಹಾಗೆ ಇಲ್ಲೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ವಾಟ್ ಇಸ್ ಅನ್ ಇಂಟ್ರೋಗೇಟಿವ್ ಆಬ್ಜೆಕ್ಟಿವ್ ಆ್ಯಂಡ್ ವಾಟ್ ಇಸ್ ಅನ್ ಇಂಟ್ರೋಗೇಟಿವ್ ಪ್ರೊನೌನ್. ಅಲ್ಲೂ ವಿಚ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಇದೆ, ಇಲ್ಲೂ ಇದೆ, ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಇಂಟ್ರೋಗೇಟಿವ್ ಆಬ್ಜೆಕ್ಟಿವ್ಸ್ ಅಂದರೆ ದೀಸ್ ಆರ್ ಡಬ್ಲ್ಯೂ ಎಚ್ ವರ್ಡ್ಸ್, ಡಬ್ಲ್ಯೂ ಎಚ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಡಬ್ಲ್ಯೂ ಎಚ್ ವರ್ಡ್ಸ್ ಅಂದರೆ ಹೂ, ವಾಟ್, ಹೂಸ್, ವಿಚ್, ಹೂಮ್ ಅಂತೆಲ್ಲ ಡಬ್ಲ್ಯೂ ಎಚ್ ವರ್ಡ್ಸ್. ಓಕೆ, ಡಬ್ಲ್ಯೂ ಎಚ್ ವರ್ಡ್ಸ್ ಜೊತೆ ಏನಿರುತ್ತೆ? ಇಲ್ಲಿ ನೌನ್ ಇರುತ್ತೆ. ಆ್ಯಂಡ್ ಇಂಟ್ರೋಗೇಟಿವ್ ಇಸ್ ಯೂಸ್ ಟು ಆಸ್ಕ್ ಅ ಕ್ವಶನ್. ಡಬ್ಲ್ಯೂ ಎಚ್ ಕ್ವಶನ್ಸ್ ಜೊತೆ ಅಲ್ಲಿ ಒಂದು ನೌನ್ ಇರುತ್ತೆ, ಅದನ್ನು ನಾವು ಏನಂತ ಹೇಳ್ತೀವಿ? ಇಂಟ್ರೋಗೇಟಿವ್ ಆಬ್ಜೆಕ್ಟಿವ್. ಇಲ್ಲಿ ನೋಡಿ ಎಕ್ಸಾಂಪಲ್. ಸೊ ಹಾಗೆ ನಾನು ಹೇಳಿದೆ, ಇಂಟ್ರೋಗೇಟಿವ್ ಆಬ್ಜೆಕ್ಟಿವ್ ಅಂದರೆ ಇಂಟ್ರೋಗೇಟಿವ್ ಪ್ರೊನೌನ್, ಏನು ವ್ಯತ್ಯಾಸ ಅಂತ. ಸೊ ಇಲ್ಲೂ ಅಷ್ಟೇ, ಸಿಯರ್ ಬುಕ್ ಇಸ್ ಅ ನೌನ್. ಬುಕ್ ಮುಂದೆ ವಿಚ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಇದ್ದರೆ
ನೌನ್ ಮುಂದುಗಡೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಇದ್ದರೆ ಅದು ಇಂಟರ್ಗೇಟಿವ್ ಆಬ್ಜೆಕ್ಟಿವ್. ಹಾಗೆ ಇದು ವರ್ಬ್, ಇಸಿ ಅನ್ನೋದು ವರ್ಬ್, ಆಕ್ಸಿಲರಿ ವರ್ಬ್ ಮುಂದೆ, ಆಕ್ಸಿಲರಿ ವರ್ಬ್ಸ್ ಮುಂದೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಇದ್ದರೆ ಅದು ಇಂಟರ್ಗೇಟಿವ್ ಪ್ರೊನೌನ್. ಹಾಗೆ ಲೆಟ್ ಸಿ ವಾಟ್ ಇಸ್ ದ ಲಾಸ್ಟ್ ಒನ್, ಪೊಸೆಸಿವ್ ಆಬ್ಜೆಕ್ಟಿವ್. ಪೊಸೆಸಿವ್ ಆಬ್ಜೆಕ್ಟಿವ್ ದ ವರ್ಡ್ಸ್ ಮೈ, ಅವರ್, ಯು ಆರ್, ಹಿಸ್, ಹರ್, ಇಟ್ಸ್, ದೇರ್, ವನ್ ಯೂಸ್ಡ್ ಬಿಫೋರ್ ಅ ನೌನ್ ಆರ್ ಕಾಲ್ಡ್ ಪೊಸೆಸಿವ್ ಆಬ್ಜೆಕ್ಟಿವ್. ಪೊಸೆಸಿವ್ ಆಬ್ಜೆಕ್ಟಿವ್ ಶೋಸ್ ಓನರ್ಶಿಪ್. ಓಕೆ, ಎಸ್, ಓನರ್ಶಿಪ್, ಓನರ್ಶಿಪ್ಪನ್ನು ತೋರಿಸುತ್ತೆ. ಹಾಗೆ ಸ್ವಾಮ್ಯ ಸೂಚಕ ವಿಶೇಷಣ ಅಂದರೆ ನಾಮಪದದ ಮೊದಲು ಬಳಸಿದಾಗ ನನ್ನ, ನಮ್ಮ, ನಿಮ್ಮ, ಅವನ, ಅವಳ, ಅದರ, ಅವುಗಳ ಪದಗಳನ್ನು ಸ್ವಾಮ್ಯ ಸೂಚಕ ಗುಣವಾಚಕಗಳು ಎನ್ನುತ್ತಾರೆ. ಪೊಸೆಸಿವ್ ನೌನ್ಸ್, ನಂದು, ನಿಮ್ಮದು, ಅವ್ರದ್ದು, ಇದನ್ನು ನಾವು ಏನಂತ ಹೇಳ್ತೀವಿ, ಪೊಸೆಸಿವ್ ಆಬ್ಜೆಕ್ಟಿವ್. ಸೊ ಯುವರ್, ದೆರ್ ಆರ್ ಸಮ್ ಎಕ್ಸಾಂಪಲ್ಸ್, ಸಿ ದ್ಯಾಟ್ ಕಾರ್, ಮೈ ಕಾರ್, ಹರ್ ಬಾಯ್ ಫ್ರೆಂಡ್, ಆರ್ ಡಾಗ್, ದೇರ್ ಹೋಮ್ವರ್ಕ್. ಓಕೆ, ಸೊ ಈ ಎಲ್ಲವನ್ನು ನಾವೇನಂತ ಹೇಳ್ತೀವಿ, ಪೊಸೆಸಿವ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಹಾಗೆ ಲೆಟ್ ಸಿ ಟು ಎಕ್ಸಾಂಪಲ್. ಈಗ ನಿಮಗೆ ಯಾವ ರೀತಿ ಐಡೆಂಟಿಫೈ ಮಾಡೋದು, ಪೊಸೆಸಿವ್ ಆಬ್ಜೆಕ್ಟಿವನ್ನು, ಪೊಸೆಸಿವ್ ಪ್ರೊನೌನನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ಇಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಮೀರನ್ ಲೆಫ್ಟ್ ಅವರ್ ಬ್ಯಾಗ್ ಆ್ಯಟ್ ಹೋಮ್. ಇಲ್ಲಿ ನೋಡಿ, ಇಲ್ಲಿ ಬ್ಯಾಗ್ ಅನ್ನೋದು ಇಲ್ಲಿ ನೌನ್ ಆಗುತ್ತೆ, ಥಿಂಗ್, ನಾಮಪದ. ಸೊ ಇಯರ್ ಹರ್ ಇದೆ, ನೌನ್ ಮುಂದೆ ಹರ್ ಇದೆ, ನೌನ್ ಮುಂದೆ ಹರ್ ಇದ್ದರೆ ಓಕೆ ಅದನ್ನು ನಾವು ಪೊಸೆಸಿವ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ದ ಶೆಲ್ಫ್ ನೆಕ್ಸ್ಟ್ ದ ವಿಂಡೋ ಇಸ್ ಇಸ್, ಇಲ್ಲೂ ಇಸ್ ಇದೆ. ಸೊ ಇಸ್ ಇಸ್ ಮುಂದ್ಗಡೆ ಯಾವುದಿದೆ, ವರ್ಬ್ ಇದೆ. ವರ್ಬ್ ಮತ್ತು ಪೊಸೆಸಿವ್ ಪ್ರೊನೌನ್ಸ್ ಇಸ್ ಹರ್ ಅಂತೆಲ್ಲ ಇದ್ದರೆ ಅದು ಪೊಸೆಸಿವ್ ಪ್ರೊನೌನ್. ಓಕೆ, ನೌನ್ ಮುಂದ್ಗಡೆ ಹರ್ ಇಸ್ ಅಂತ ಇದ್ದರೆ ಅದು ಪೊಸೆಸಿವ್ ಆಬ್ಜೆಕ್ಟಿವ್. ಸೊ ಪೊಸೆಸಿವ್ ಪ್ರೊನೌನ್ ಇಸ್ ಯೂಸ್ಡ್ ಎನ್ ಪ್ಲೇಸ್ ಆಫ್ ನೌನ್ ಟು ಅವಾಯ್ಡ್ ರಿಪೀಟಿಂಗ್ ಇಟ್ ಇನ್ ದ ಸೆಂಟೆನ್ಸ್. ಸೊ ಪದೇ ಪದೇ ರಿಪೀಟೇಷನನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಪೊಸೆಸಿವ್ ಪ್ರೊನೌನನ್ನು ಒಂದು ವಾಕ್ಯದಲ್ಲಿ ಮತ್ತೆ ಬಳಸಲಾಗುತ್ತದೆ. ಓಕೆ, ಆ್ಯಂಡ್ ನಿಮಗೆ ಎಕ್ಸಾಮ್ನಲ್ಲಿ ಈ ರೀತಿ ಕ್ವಶನ್ಸ್ ಕೇಳ್ಬೋದು. ಸಿ ಮೈ ಹಬ್ಬಿ ಆ್ಯಂಡ್ ಐ ವೆಂಟ್ ಟು ಸಿ ಅ ಮೂವಿ, ದ ಮೂವಿ ವಾಸ್ ಡ್ಯಾಶ್, ಸೊ ವಿ ವೇರ್. ಸಿ ಬೋರ್ಡ್, ಬೋರ್ಡ್, ಈಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ನಾನು ಯಾವುದನ್ನು ಹಾಕಲಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಐ ಎನ್ ಜಿ ಇದೆ ಆ್ಯಂಡ್ ಇ ಡಿ ಇದೆ. ಸೊ ಇಲ್ಲಿ ನೌನ್ ಐ ಎನ್ ಜಿ, ಆಬ್ಜೆಕ್ಟಿವ್ ಐ ಎನ್ ಜಿ ಫಾರ್ಮ್ ಇದೆ, ಆಬ್ಜೆಕ್ಟಿವ್ ಇ ಡಿ ಫಾರ್ಮ್ ಇದೆ, ಯಾವ್ದು ಹಾಕಲಿ? ಓಕೆ, ಸೊ ಇಲ್ಲಿ ಐ ಎನ್ ಜಿ ಫಾರ್ಮನ್ನು ಯಾವಾಗ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಾರಣವನ್ನು ಹೇಳಲಿಕ್ಕೆ. ಓಕೆ, ಟು ಶೋ ರೀಸನ್. ಆ್ಯಂಡ್ ಆಬ್ಜೆಕ್ಟಿವ್ ಇ ಡಿ ಆಬ್ಜೆಕ್ಟಿವನ್ನು ಯಾವಾಗ ಯಾವಾಗ ಹೇಳ್ತೀವಿ ಅಂದರೆ ಎಫೆಕ್ಟನ್ನು, ಅಂದರೆ ಪರಿಣಾಮವನ್ನು ಹೇಳಲಿಕ್ಕೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕಾರಣ ಆ್ಯಂಡ್ ಇಲ್ಲಿ ಪರಿಣಾಮ. ಸಿ ಮೈ ಹಬ್ಬಿ ಆ್ಯಂಡ್ ಐ ವೆಂಟ್ ಟು ಸಿ ಅ ಮೂವಿ, ದ ಮೂವಿ ವಾಸ್ ಬೋರಿಂಗ್. ರೀಸನ್, ಬೋರಿಂಗ್, ಕಾರಣ ಹೇಳ್ತಾ ಇದ್ದೀನಿ, ಬೋರಿಂಗ್. ಸೊ ವಿ ವೇರ್ ಬೋರ್ಡ್, ಎಫೆಕ್ಟ್, ಎಫೆಕ್ಟ್ ಏನು, ಪರಿಣಾಮ ಏನು. ಸೊ ವಿ ವೇರ್ ಬೋರ್ಡ್ ಅಂತ. ಓಕೆ, ಹಾಗೆ ನಿಮಗೆ ಈ ರೀತಿಯೂ ಕೇಳ್ತಾರೆ, ಐಡೆಂಟಿಫೈ ದ ಆಬ್ಜೆಕ್ಟಿವ್. ಸಿ ಐ ಕುಡಂಟ್ ಗೆಟ್ ಎನಿ ಶುಗರ್. ಈಗ ನಿಮಗೆ ಇಲ್ಲಿ ಐಡೆಂಟಿಫೈ ದ ಆಬ್ಜೆಕ್ಟಿವ್ಸ್, ಆಬ್ಜೆಕ್ಟಿವ್ಸ್ ಅಂದರೆ ಏನು, ಯಾವ ಆಬ್ಜೆಕ್ಟಿವ್ಸ್ ಅಂತ ನೀವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಅದೇ ಆಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿನ, ಆಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿನ ಅಂತ ನೀವು ಇಲ್ಲಿ ಐಡೆಂಟಿಫೈ ಮಾಡಿಕೊಳ್ಬೇಕು. ಓಕೆ, ನೇಮ್ ದ ಆಬ್ಜೆಕ್ಟಿವ್ಸ್ ಅಂತ ಕೊಡ್ತಾರೆ, ನೇಮ್ ದ ಆಬ್ಜೆಕ್ಟಿವ್ಸ್ ಅಂತಲೂ ಕೊಡ್ತಾರೆ. ಹಾಗೆ ಆಪ್ಷನ್ಸ್ ಕೊಡ್ತಾರೆ, ಈ ಆಪ್ಷನ್ಸಲ್ಲಿ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎನಿ ಅಂತ ಇದೆ, ನೀವು ನೋಡ್ಕೊಳ್ಬೇಕು, ನೀವು ನೋಡ್ಕೊಳ್ಬೇಕು ಸೆಂಟೆನ್ಸಲ್ಲಿ ಇಲ್ಲಿ ಎನಿ ಅಂತ ಇದೆ. ಹಾಗೆ ಎನಿ ಬಂದರೆ ಇಲ್ಲಿ ಯಾವುದು ಬರುತ್ತೆ, ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ಹೌ ಮಚ್ ಅಂತ ಎನಿ ಅಂತ ಇದೆ. ಆಗ ಹೌ ಮಚ್ ಅಂತ ಹೇಳ್ತಾ ಇದೆ, ತೂಕ ಅಳತೆ ಹೇಳ್ತಾ ಇದೆ. ಸೊ ಇಟ್ ಇಸ್ ಆಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ಮೈ ಲೆಸನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.